श्री कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा भगवद्भक्तरल्लि विज्ञापने ನಾವು ಅನೇಕ ಜನ ಭಕ್ತರ ಚರಿತ್ರೆಯನ್ನು ಓದಿದ್ದೇವೆ, ಕೇಳಿದ್ದೇವೆ, ಹಾಗೂ ಆ ಭಕ್ತರ ಜೀವನದಲ್ಲಿ ನಡೆದ ವಿಚಾರಗಳನ್ನು ತಿಳಿದುಕೊಂಡಿದೆ. ಅಂತಹ ಭಕ್ತೋತ್ತಮರಲ್ಲಿ ಒಬ್ಬನಾದ ವೃಂದಾವನದಲ್ಲಿ ಒಬ್ಬ ದೊಡ್ಡ ಗುರುಗಳ ಆಶ್ರಮದಲ್ಲಿ ಸಾಮಾನ್ಯವಾದ ಹಸು ಕಾಯುವವನಾದ ಒಬ್ಬ ಗೋಪಾಲಕನ ಕಥೆಯನ್ನ ಇಂದು ತಮಗೆ ತಿಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸಣ್ಣ ಅವನ ಜೀವನದಲ್ಲಿ ನಡೆದ ಒಂದು ಘಟನೆ, ಹೇಗೆ ಒಬ್ಬ ಶಿಷ್ಯನಿಂದ ಗುರುಗಳಿಗೆ ಆ ಭಗವಂತನ ದರ್ಶನವಾಯಿತು ಅನ್ನುವ ಒಂದು ಪುಟ್ಟ ಲೀಲಾವಿನೋದ ಕಥೆಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ವೃಂದಾವನದಲ್ಲಿ ಗಿರಿಧರ್ಜಿ ಮಹಾರಾಜ್ ಅಂತ ದೊಡ್ಡ ಗುರುಗಳಿದ್ರು. ಆ ಗುರುಗಳಿಗೆ ನೂರಾರು ಜನ ಶಿಷ್ಯರು, ಅತ್ಯಂತ ಭಕ್ತೋತ್ತಮರಾದಂಥವರು, ಸದಾಕಾಲ ರಾಧಾಕೃಷ್ಣನ ಸ್ಮರಣೆಯಲ್ಲಿಯೇ ಇದ್ದವರು. ಅಂತಹ ಆ ಆಶ್ರಮದಲ್ಲಿ ನೂರಾರು ಹಸುಗಳನ್ನು ಇಟ್ಟುಕೊಂಡಂತಹ ಒಂದು ದೊಡ್ಡ ಗೋಶಾಲೆ ಇತ್ತು. ಆ ಗೋಶಾಲೆಯ ಒಬ್ಬ ಹುಡುಗ, ಒಬ್ಬ ಗೋಪಾಲಕ, ಅವನ ಹೆಸರು ಹರಿ ಅಂತ. ಅವನ ಹೆಸರು ಹರಿ ಆದರೂ ಕೂಡ ಜಗತ್ತು ಅವನನ್ನ ಭೋಂದು ಅಂತ ಕರೀತಾ ಇತ್ತು. ಭೋಂದು ಅಂದ್ರೆ ಪೆದ್ದ, ದಡ್ಡ, ತಿಳುವಳಿಕೆ ಇಲ್ಲದವನು, ಈ ಅರ್ಥದಲ್ಲಿ ಅವನನ್ನ ಕರೀತಾ ಇತ್ತು. ಒಮ್ಮೆ ಗುರುಗಳು ಕೃಷ್ಣನ ಲೀಲಾ ವಿನೋದವನ್ನ ವ್ಯಾಖ್ಯಾನ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಕೃಷ್ಣನ ಬಾಲಲೀಲೆಗಳನ್ನ ಹೇಳ್ತಾ ಇದ್ದಾರೆ. ಹೇಳಬೇಕಾದ್ರೆ ಆ ಗೋಪಾಲಕನು, ಆ ಹರಿಯು ಕೊನೆಗೆ ಎಲ್ಲರೂ ಶಿಷ್ಯರು ಮುಂದೆ ಕೂತಿದ್ರೆ ಅವನು ಹಸುವನ್ನು ಹೊಡ್ಕೊಂಡು ಬರ್ತಾನೆ, ಕೊಟ್ಟಿಗೆಯಲ್ಲಿ ಕಟ್ಟುತ್ತಾನೆ. ಕಟ್ಟಿದ ಮೇಲೆ ಗುರುಗಳ ಕಥೆಯ ಕೊನೆಯಲ್ಲಿ ಬಂದು ಅವನು ಕುಳಿತುಕೊಳ್ತಾನೆ. ಗುರುಗಳು ಹೇಳ್ತಾ ಇದ್ದಾರೆ, ಆ ಕೃಷ್ಣನ ಒಂದು ಶರೀರವನ್ನು ವರ್ಣನೆ ಮಾಡ್ತೀಯರೆ, ಪೀತಾಂಬರಧಾರಿ ಆಗಿದ್ದಾನೆ, ಕೊರಳಲ್ಲಿ ಆ ಒಂದು ಕೌಸ್ತುಭ ಮಣಿಯನ್ನು ಹಾಕ್ಕೊಂಡಿದ್ದಾನೆ, ತಲೆಗೆ ಪೇಟ ಕಟ್ಟಿದ್ದಾನೆ, ಒಂದು ನವಿಲು ಗೆರೆಯನ್ನು ಸಿಗಿಸಿಕೊಂಡಿದ್ದಾನೆ, ಕೈಯಲ್ಲಿ ಒಂದು ಕೊಳಲನ್ನು ಇಟ್ಟುಕೊಂಡಿದ್ದಾನೆ, ಮೈ ತುಂಬ ಗಂಧವನ್ನು ಹಚ್ಚಿಕೊಂಡಿದ್ದಾನೆ. ಈ ರೀತಿಯಾಗಿ ಆ ನಗುಮುಖ, ಶ್ಯಾಮಲ ವರ್ಣ ಎಲ್ಲವನ್ನೂ ಕೂಡ ಚೆನ್ನಾಗಿ ವರ್ಣನೆ ಮಾಡ್ತಿದ್ದಾರೆ. ಅವತ್ತು ಆ ಒಂದು ಯಾವ ಭಾಗವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ, ಆ ಕೃಷ್ಣನು ಹಸುಗಳನ್ನ ಏನು ಗೋವರ್ಧನ ಗಿರಿಗೆ ಹಸುಗಳನ್ನ ಹೊಡ್ಕೊಂಡು ಹೋಗ್ತಿದ್ನೋ ಆ ಭಾಗವನ್ನ ಗುರುಗಳು ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನ ಕೇಳಿದ ನಂತರ ಆ ಹರಿ ಆ ಗೋಪಾಲಕನಿಗೆ, ಆ ಬೋಂಧುವಿಗೆ ಅನ್ನಿಸ್ತು, ಗುರುಗಳು ಯಾವುದೋ ಕಥೆ ಹೇಳ್ತಾ ಇಲ್ಲ, ಈಗ ನಮ್ಮ ಮುಂದೆ ನಡೀತಿರುವಂತಹ ಕಥೆಯನ್ನ ಗುರುಗಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಿಡ್ತು. ಈಗಲೂ ಕೃಷ್ಣನು ಆ ಹಸುಗಳನ್ನ ಹೊಡ್ಕೊಂಡು ಬರ್ತಾನೆ, ನಾನು ವೃಂದಾವನದಿಂದ ಹಸುಗಳನ್ನ ಹೊಡ್ಕೊಂಡು ಹೋಗೋದಿಲ್ಲಿಗೆ, ಅದೇ ಗೋವರ್ಧನ ಪರ್ವತದ ಕಾಡಿಗೆ ಹೋಗ್ತೇನೆ. ಆ ಕೃಷ್ಣನೂ ಕೂಡ ಅಲ್ಲೇ ಹಸುಗಳನ್ನ ಮೇಯಿಸ್ತಾ ಇರ್ತಾನೆ. ನನಗೆ ಯಾಕಿನ್ನು ಕಳ್ಳಿಲ್ಲ ಅವನು, ನಾನು ಯಾಕಿನ್ನು ಆ ಕೃಷ್ಣನನ್ನ ನೋಡ್ಲಿಲ್ಲ ಅಂತ ಆ ಹರಿಗೆ, ಯಾಕಂದ್ರೆ ಸೀದಾಸಾದ ಹುಡುಗ ಅವನಿಗೆ ಆ ವಿದ್ವಾಂಸನಲ್ಲ, ಹಾಗೂ ಅವನಿಗೇನು ವಿಚಾರ ಅಷ್ಟೆಲ್ಲ ಮಾಡಿ ಗೊತ್ತಿಲ್ಲ. ಆ ಕಥೆಯನ್ನ ಕೇಳಿದ ಮೇಲೆ, ಗುರುಗಳು ಕಥೆಯನ್ನ ಪೂರ್ಣ ಗಮನ ಕೊಟ್ಟು ಕೇಳಿದ ಮೇಲೆ ಅನ್ನಿಸ್ಬಿಡ್ತು ಆ ಹರಿಗೆ ಏನಂತ ಅಂದ್ರೆ, ನಾನೂ ಕೂಡ ನಾಳೆ ಆ ಗೋವರ್ಧನ ತಪ್ಪಲಿನಲ್ಲಿ ಆ ಕೃಷ್ಣನನ್ನ ಹುಡುಕ್ತೀನಿ ಅಂತ ಅನ್ನಿಸ್ಬಿಡ್ತು. ಬೆಳಗ್ಗೆ ಹೇಳ್ತಾನೆ, ತನ್ನ ಒಂದು ರೊಟ್ಟಿ ಚಟ್ನಿಯನ್ನ ಭಕ್ರಿಯನ್ನ ಕಟ್ಕೊಳ್ತಾನೆ. ಕಟ್ಕೊಂಡು ನಂತರ
ಅವನು ಖುಷಿ ಖುಷಿಯಾಗಿ ಹಸುಗಳನ್ನೆಲ್ಲ ಹೊಡ್ಕೊಳ್ತಾನೆ. ಹೊಡ್ಕೊಂಡು ಆ ಗೋವರ್ಧನರ ತಪ್ಪಲಿಗೆ ಹೋಗ್ತಾನೆ. ತಪ್ಪಲಿಗೆ ಹೋಗಿ ಹಸುಗಳನ್ನ ಬಿಟ್ಟು ಆ ಹರಿಯು, ಆ ಗೋಪಾಲಕನು ಗುರುಗಳು ಹೇಳಿದ ಕೃಷ್ಣ ಭಾವವನ್ನ, ಕೃಷ್ಣನ ಮೂರ್ತಿಯನ್ನ ಮನಸ್ಸಿಗೆ ತೆಗೆದುಕೊಳ್ತಾನೆ. ಪೀತಾಂಬರಧಾರಿ, ಕಾಲಿನಲ್ಲಿ ಗೆಜ್ಜೆ, ಆ ಒಂದು ಕೌಸ್ತುಭ ಮಣಿ, ಕೈಯಲ್ಲಿ ಕೊಳಲು, ಆ ಪೇಟ, ಆ ಒಂದು ಗಂಧ ಮತ್ತು ಆ ನವಿಲುಗೆರೆ, ಆ ಬಾಲಕೃಷ್ಣನನ್ನ ಹೇಗಿದ್ನೋ ಕೃಷ್ಣನ ರೂಪವನ್ನ ಪೂರ್ತ ಮನಸ್ಸಿನಲ್ಲಿ ಮಾಡಿಕೊಂಡು ಇಡೀ ಗೋವರ್ಧನ ಗಿರಿಯ ಪ್ರತಿಯೊಂದು ಮರದ ಕೆಳಗೆ, ಗುಹೆಗಳ ಒಳಗೆ, ತಪ್ಪಲಿನಲ್ಲಿ, ಯಮುನಾ ನದಿಯ ದಡದಲ್ಲಿ, ಎಲ್ಲಾ ಕಡೆಗೂ ಕೂಡ ಆ ಕೃಷ್ಣನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾನೆ. ಕೃಷ್ಣ ಎಲ್ಲಿದೀಯಾ, ಇವತ್ತೆಲ್ಲೂ ಮೇಯಿಸ್ತಿದ್ಯಾ, ಏನ್ ಮಾಡ್ತಿದ್ಯಾ, ಎಂಥದ್ದು ಏನು ಎಂತ ಅಂತ ಕೃಷ್ಣ 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 ಅನ್ಕೊಂಡು ಇಡೀ ಆ ಗೋವರ್ಧನದ ಬೆಟ್ಟವನ್ನ ಅವನು ಸುತ್ತಾನೆ. ಸುತ್ತಿದ ನಂತರ ಮಧ್ಯಾಹ್ನದ ಒಂದು ಒಂದೂವರೆ ಎರಡು ಗಂಟೆ ಸಮಯ ಆಗುತ್ತೆ, ಆ ಕೃಷ್ಣನು ಸಿಗೋದೇ ಇಲ್ಲ. ಎಷ್ಟರ ಮಟ್ಟಿಗೆ ಆ ಹರಿಗೆ ಮನಸ್ಸಿಗೆ ಅನ್ನಿಸ್ಬಿಡುತ್ತಪ್ಪ ಅಂದ್ರೆ, ನಾನು ಎಷ್ಟು ದಡ್ಡನಿದ್ದೇನೆ, ಎಷ್ಟು ಮೂರ್ಖನಿದ್ದೇನೆ, ಜಗತ್ತಿಗೆ ಅವನು ತೋರ್ಕೊಳ್ತಾ ಇದ್ದಾನೆ, ನನಗೂ ಮಾತ್ರ ಅವನು ತೋರ್ಕೊಳ್ತಾ ಇಲ್ವಲ್ಲ, ನಾನು ಈ ಯಮುನಾ ನದಿಗೆ ಬಿದ್ದು ಬಿಡ್ತೇನೆ ಅಂತ ಅಂದುಕೊಳ್ತಾನೆ. ಕೃಷ್ಣನನ್ನ ಇವತ್ತೂ ಕೂಡ ಗುರುಗಳು ಹೇಳಿದ್ರು ಅವನಿಲ್ಲಿ ಮೇಯ್ಸಕ್ ಬರ್ತಾನೆ, ಹಸು ಮೇಯ್ಸಕ್ ಬರ್ತಾನೆ ಅಂತ, ಇನ್ನೂ ಕೂಡ ಅವನನ್ನು ಕಾಣ್ಲಿಲ್ವೇ, ಅದನ್ನು ಯಮುನಾ ನದಿಯ ದಡದಲ್ಲಿ ಯಮುನಾ ನದಿಗೆ ಬಿದ್ದು ಬಿಡ್ತೇನೆ ಅಂತ ಅಂದುಕೊಳ್ತಾನೆ. ಅಷ್ಟೊತ್ತಿಗೆ ಒಂದು ದೊಡ್ಡದಾದಂತಹ ಆಕಾಶದ ಕಡೆಗೆ ನೋಡ್ತಾನೆ, ಧೂಳು ಏಳೋದಿಕ್ಕೆ ಶುರು ಮಾಡುತ್ತೆ. ಜೋರು ನೂರಾರು ಹಸುಗಳು ಆ ಹರಿಯ ಸಮೀಪಕ್ಕೆ ಬರೋದನ್ನ ನೋಡ್ತಾನೆ. ಅಂಬಾ ಅಂಬಾ ಅನ್ಕೊಂಡು ಬರ್ತಾ ಇದೆ. ಆ ಬರ್ತಾ ಇರ್ಬೇಕಾದ್ರೆ ಹಿಂದೆ ನೋಡ್ತಾನೆ, ಆ ಶ್ಯಾಮಲ ಸುಂದರನಾದಂತಹ ಕೃಷ್ಣ ಪರಮಾತ್ಮನು ಕೈಯಲ್ಲಿ ಕೊಳಲನ್ನ ಹಿಡ್ಕೊಂಡು, ಕೊಳಲನ್ನ ಊತ್ತ ನಿಧಾನವಾಗಿ ನೆಡ್ಕೊಂಡು 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 ಬರ್ತಾ ಇದ್ದ. ನೆಡ್ಕೊಂಡು ಬಂದು ಆ ಹರಿಯ ಮುಂಬದಿ ನಿಂತ್ಕೊಳ್ತಾನೆ. ಆ ಕೃಷ್ಣ ಪರಮಾತ್ಮನು ನಿಂತ ತಕ್ಷಣವೇ ಆ ಹರಿಯು, ಆ ಗೋಪಾಲಕನು ಆ ಕೃಷ್ಣನನ್ನ ನೋಡ್ತಾನೆ. ನೋಡಿದಾಗ ತಲೆಯಿಂದ ಶುರು ಮಾಡಿ ಕಾಲಿನ ಅಂಗುಷ್ಠದವರೆಗೂ ಮತ್ತೆ 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 ಕೃಷ್ಣನನ್ನ ನೋಡಿ ಒಂದೇ ಒಂದು ಮಾತನ್ನ ಕೃಷ್ಣನಿಗೆ ಕೇಳ್ತಾನೆ. ನಮ್ಮ ಗುರುಗಳು ನಿನ್ನೆ ಆ ಒಂದು ಕಥೆಯೊಳಗೆ ಹೇಳಿದ್ರಲ್ಲ, ಆ ಗೋಪಾಲಕನು ನೀನೇನಾ, ಆ ಕೃಷ್ಣನು ನೀನೇನಾ, ಆ ನಾರಾಯಣನು ನೀನೇನಾ ಅಂತ ಕೇಳ್ತಾನೆ. ಅದಕ್ಕೆ ಆ ಕೃಷ್ಣ ಹೇಳ್ತಾನೆ, ಹೌದು, ನನ್ನ ಕಥೆಯನ್ನೇ ನಿಮ್ಮ ಗುರುಗಳು ಹೇಳಿದ್ದು ಅಂತ ಹೇಳಿದಾಗ ಆಗ ಆ ಹರಿ ಹೇಳ್ತಾನೆ, ನಮ್ಮ ಗುರುಗಳು ಏನು ನಿನ್ನ ಬಗ್ಗೆ ಹೇಳಿದ್ರು ಅದಕ್ಕಿಂತ ಸಾವಿರ ಪಟ್ಟು ನೀನು ಚೆನ್ನಾಗಿದೀಯಾ ಅಂತ. ನಿನ್ನ ಒಂದು ಅಂಗ ಸೌಷ್ಠವ ಏನಿದೆ, ನಿನ್ನನ್ನು ನೋಡದಕ್ಕೆ ನೀನು ಆ ಮನಮೋಹನ ಅಂಗ, ನೀನು ನಿಜವಾಗ್ಲೂ ಕೂಡ ಅದಕ್ಕಿಂತ ಸಾವಿರ ಪಟ್ಟು ಚೆನ್ನಾಗಿದೀಯ ನೀನು ಅಂತ ಹೇಳ್ತಾನೆ. ಹೇಳಿ ಅವನು ಅಂದ್ಕೊಂಡು ಬಿಡ್ತಾನೆ, ಹರಿ ನಿತ್ಯವೂ ಎಲ್ಲರಿಗೂ ಇವನು ಕಾಣಿಸ್ತಾನೆ, ನನಗಿವತ್ತು ಕಂಡಿದ್ದಾನಷ್ಟೇ, ಇಷ್ಟು ದಿನ ನನ್ನ ಒಂದು ಅಜ್ಞಾನದಿಂದ ಇವನು ಹುಡುಕಿಲ್ಲ, ಅದಕ್ಕೆ ನನಗೆ ಕಂಡಿಲ್ಲ ಅಂತ ಅನ್ಕೊಂಡು ಬಿಡ್ತಾನೆ. ಕೃಷ್ಣ ಅವನ ಜೊತೆಗೆ ಕುಳಿತುಕೊಳ್ತಾನೆ, ಮರದ ಕೆಳಗೆ ಕುಳಿತುಕೊಳ್ತಾನೆ, ಮಾತಾಡ್ತಾನೆ. ಎಲ್ಲ ಮಾತಾಡಿದ ಮೇಲೆ ಕೃಷ್ಣ ಹೇಳ್ತಾನೆ, ಹರಿ ನಂಗೆ ಬಹಳ ಹೊಟ್ಟೆ ಹಸಿತಾ ಇದೆಯಪ್ಪ, ಏನಾದ್ರು ತಿನ್ನಕ್ ಕೊಡು ಅಂತ ಕೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಲ್ಲಪ್ಪ ನಾನ್ ತಂದಿರೋ ಪದಾರ್ಥ ನೀ ತಿಂತೀಯಾ ಅಂತ ಕೇಳ್ತಾನೆ. ಓ ಅದಕ್ಕೇನು, ತುಂಬಾ ಚೆನ್ನಾಗಿರುತ್ತೆ, ನೀ ತಂದಿರೋ ಪದಾರ್ಥ ಕೊಡು, ನೀನೇ ತಿನ್ಸು, ನಾ ತಿಂತೀನಿ ಅಂತ ಹೇಳ್ತಾನೆ. ಹರಿ ತನ್ನ ಒಂದು ಬುತ್ತಿ ಗಂಟನ್ನ ಬಿಚ್ಚುತ್ತಾನೆ. ಬಿಚ್ಚಿದಾಗ ಅದರಲ್ಲಿ ಒಣಕಲು ರೊಟ್ಟಿ, ಸ್ವಲ್ಪ ಸ್ವಲ್ಪ ಚಟ್ನಿ, ಮೊಸರು ಇರುತ್ತೆ. ಅದನ್ನ ಮುರಿತಾನೆ. ಆ ಕೃಷ್ಣನಿಗೆ ಚಟ್ನಿ ಮೊಸರನ್ನ ಹಚ್ಚಿ 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 ಎರಡು ರೊಟ್ಟಿ, ಎರಡೇ ಎರಡು ರೊಟ್ಟಿ ತಂದಿರ್ತಾನೆ, ಎರಡು ರೊಟ್ಟಿನೂ ತಿನ್ನಿಸ್ತಾನೆ. ಕೃಷ್ಣ ಹೇಳ್ತಾನೆ, ಅಪ್ಪ ಹರಿ ನಂಗಿನ್ನೂ ಹೊಟ್ಟೆ ತುಂಬಿಲ್ಲ ಕಣೋ, ನಂಗಿನ್ನೂ ಬೇಕು ಅಂತ ಹೇಳಿದಾಗ ಕೃಷ್ಣ, ನಾನು ಇಷ್ಟೇ ತಿನ್ನೋದಪ್ಪ, ಅದಕ್ಕೋಸ್ಕರ ನಾನು ಎರಡೇ ರೊಟ್ಟಿ ತಂದ್ಕೊಂಡೆ, ನಾಳೆ ದಿನ ನಿನಗೆ ಹೆಚ್ಚು ತಗೊಂಡು ಬರ್ತೇನೆ ಅಂತ ಹೇಳ್ತಾನೆ. ನಾಳೆ ದಿನಕ್ಕೆ ಏನ್ ಮಾಡ್ತೇನೆ, ನಾನು ಬಹಳ ರೊಟ್ಟಿಯನ್ನ ನಾನು ತರ್ತೇನೆ ಅಂತ ಹೇಳ್ತಾನೆ. ಆಗ ಕೃಷ್ಣನು ಸಂಜೆ ತನಕನು ಆ ಹರಿಯ ಜೊತೆಗಿರ್ತಾನೆ. ಇದ್ದು ತಕ್ಷಣ ಏನ್ ಮಾಡ್ತಾನೆ, ಆ ಒಂದು ಕೃಷ್ಣನು ತನ್ನ ಹಸುಗಳನ್ನು ಹೊಡ್ಕೊಂಡು ಹೋಗ್ತಾನೆ. ಹರಿ ತನ್ನ ಹಸುಗಳನ್ನ ಹೊಡ್ಕೊಂಡು ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ಆಶ್ರಮದ ಕಡೆಗೆ ಬರ್ತಾನೆ. ಹಸುಗಳನ್ನ ಕಟ್ತಾನೆ, ಎಲ್ಲ ಮಾಡ್ತಾನೆ. ಈ ವಿಷಯ ಯಾರ ಹತ್ರನೂ ಹೇಳಲ್ಲ. ಯಾಕೆ ಅಂದ್ರೆ ಇಲ್ಲಿರೋ ಗುರು ಎಲ್ಲಾ ಹುಡುಗರು ಕೂಡ ಬಹಳ ಬುದ್ಧಿವಂತರು,
ಬಹಳ ಜಾಣರು, ಅವರು ನಿತ್ಯ ಕೃಷ್ಣನನ್ನ ನೋಡ್ತಾರೆ, ನನಗೆ ಇವತ್ತು ಕಂಡ ಆದ್ರೆ ಮತ್ತೆ ನನಗೆ ಬೈತಾರೆ ಅಂತ ಅನ್ಕೊಂಡು ಅವನು ಯಾರ ಹತ್ರನೂ ಕೂಡ ಹೇಳೋದಿಲ್ಲ. ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಳ್ತಾನೆ, ಸ್ನಾನ ಮಾಡಿ ಅಡಿಗೆ ಮನೆಗೆ ಹೋಗ್ತಾನೆ. ಅಡಿಗೆ ಮನೆಗೆ ಹೋಗಿ 8-10 ರೊಟ್ಟಿಯನ್ನ ಇಟ್ಕೊಳ್ತಾನೆ, ಚಟ್ನಿ ಇಟ್ಕೊಳ್ತಾನೆ, ಸ್ವಲ್ಪ ಬೆಣ್ಣೆ ಇಟ್ಕೊಳ್ತಾನೆ. ಗುರುಗಳು ಹೇಳಿರ್ತಾರೆ ಕೃಷ್ಣನಿಗೆ ಬೆಣ್ಣೆ ಇಷ್ಟ ಅಂತ, ಆ ಬೆಣ್ಣೆಯನ್ನ ಇಟ್ಕೊಳ್ತಾನೆ, ಮೊಸರನ್ನ ಇಟ್ಕೊಳ್ತಾನೆ, ಎಲ್ಲ ಕಟ್ಟಿ ತಗೊಳ್ಬೇಕಾದ್ರೆ ಆ ಅಡಿಗೆ ಮಾಡುವಂತ ಅಡಿಗೆ ಭಟ್ಟ ಕೇಳ್ತಾನೆ, ಹರಿ ಬಂದು ಇಷ್ಟ್ಯಾಕೆ ತಗೊಂಡು ಹೋಗ್ತಾ ಇದೀಯ ನೀನು ಇವತ್ತು, ನೀನ್ ಯಾಕೆ ಇಷ್ಟು ತಗೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ರೆ ನಂಗೆ ಬೇಕು ಅಂತ ಹೇಳ್ತಾನೆ. ತಕ್ಷಣ ಆ ಅಡಿಗೆ ಭಟ್ಟ ಹೋಗಿ ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ ಇವತ್ತು ಯಾಕೋ ಹರಿ ತುಂಬಾ ಆಹಾರ ತಗೊಂಡು ಹೋಗ್ತಾ ಇದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಗುರುಗಳು ಬರ್ತಾರೆ. ಗುರುಗಳು ಬಂದಾಗ ಕೇಳ್ತಾನೆ, ಬಂದು ಯಾಕೆ ನೀನು ಇಷ್ಟೊಂದು ಆಹಾರ ತಗೊಂಡು ಹೋಗ್ತಾ ಇದೀಯಾ, ಇಷ್ಟೊಂದು ಕಟ್ಕೊಂಡು ಹೋಗ್ತಿದ್ದೀಯಾ ಅಂತ ಹೇಳಿದಾಗ ಆಗ ಹರಿ ಏನ್ ಮಾಡ್ತಾನೆ ಅಂದ್ರೆ ಗುರುಗಳಿಗೆ ನಿನ್ನೆ ಆದ ಎಲ್ಲ ಘಟನೆಯನ್ನು ಕೂಡ ಹೇಳ್ತಾನೆ. ಆ ಕೃಷ್ಣನನ್ನು ನೋಡಿದ್ದು, ಮಾಡಿದ್ದು, ಅವನ ಜೊತೆಗೆ ಆಟ ಆಡಿದ್ದು, ಅವನಿಗೆ ತಿನ್ನಿಸಿದ್ದು ಎಲ್ಲವನ್ನು ಹೇಳ್ತಾನೆ. ಆದ್ರೆ ಗುರುಗಳದನ್ನ ನಂಬೋದಿಲ್ಲ, ಯಾರೋ ಒಬ್ಬ ಹುಡುಗ ಇರಬೇಕು ಇವನಿಗೆ ತಮಾಷೆ ಮಾಡಕ್ಕೆ, ಮೊದ್ಲೇ ಬುದ್ಧಿ ಇಲ್ದವನಿವನು, ಇವನಿಗೆ ಯಾರೋ ತಮಾಷೆ ಮಾಡಕ್ಕೆ ಹೀಗ್ ಮಾಡಿದ್ದಾರೆ ಅಂತ ಅನ್ಕೊಂಡು ಬಿಡ್ತಾರೆ ಗುರುಗಳು. ಆಗ ತಕ್ಷಣ ಬೊಂದು ಆ ಬೊಂದುಗೆ ಕೇಳ್ತಾರೆ ಗುರುಗಳು, ಅವನ್ ಹೆಂಗಿದ್ದ ಹೇಳು ಅಂತ ಹೇಳಿದಾಗ ಆ ಕೃಷ್ಣನ ನಿಜ ಸ್ವರೂಪ ಹೇಗಿತ್ತೋ ಹಾಗೆಯೇ ವರ್ಣನೆಯನ್ನ ಮಾಡ್ತಾನೆ. ಪೀತಾಂಬರ ಧಾರಿಯಾಗಿರುವುದು, ಶ್ಯಾಮಲ ವರ್ಣದವನು, ಆ ಒಂದು ಪೇಟ, ಆ ಒಂದು ನವಿಲುಗರೆ, ಹಾಗೂ ಗಂಧ, ಮೈಯಲ್ಲೆಲ್ಲ ಶ್ರೀಗಂಧದ ವಾಸನೆ, ಇದೆಲ್ಲ ನೋಡಿದಾಗ ಕೊನೆಗೆ ಹೇಳ್ತಾನೆ ಗುರುಗಳೇ, ಅವನು ನಡ್ಕೊಂಡು ಹೋಗಬೇಕಾದ್ರೆ ಎಲ್ಲಿ ಅವನು ಕಾಲನ್ನ ಇಟ್ಟು ಕಾಲನ್ನ ಎತ್ತಿ ಮೇಲುಗಡೆ ಇಡ್ತಾನೋ ಆಗ ಅವನು ಕಾಲಿಟ್ಟಂತಹ ಜಾಗವೂ ಕೂಡ ಘಮ ಘಮ ಅಂತ ಗಂಧದ ವಾಸನೆ ಬರ್ತಿರುತ್ತೆ ಗುರುಗಳೇ ಅಂತ ಹೇಳಿದಾಗ ತಕ್ಷಣ ಈ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಆ ಗುರುಗಳು ಒಪ್ತಾ ಇದ್ರೋ ಏನೋ ಗೊತ್ತಿಲ್ಲ, ಒಪ್ತಿರ್ಲಿಲ್ವೇನೋ. ಆದ್ರೆ ಯಾವಾಗ ಇಂತಹ ಸೀದಾ ಸಾದಾ ಮನುಷ್ಯ, ಯಾವುದು ಕೆಟ್ಟದ್ದು ಒಳ್ಳೇದು ಏನೂ ಗೊತ್ತಿಲ್ಲದೆ ಇರುವಂತಹ ಯಾವಾಗ ಈ ಹರಿ ಈ ಬೋಂದು ಹೇಳದ್ನೋ ಆಗ ಗುರುಗಳು ಒಪ್ಪುಬಿಡ್ತಾರೆ. ಒಪ್ಪದಾಗ ಆ ಗುರುಗಳು ಹೇಳ್ತಾರೆ, ಬೋಂದುವಿನ ಕೈ ಹಿಡ್ಕೊಳ್ತಾರೆ, ಹಿಡ್ಕೊಂಡು ಹೇಳ್ತಾರೆ, ಹರಿ ಇವತ್ತು ನೀನು ಸಂಜೆ ಬರ್ಬೇಕಾದ್ರೆ ಅವನನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತೀಯ ಅಪ್ಪ, ನಮ್ಮ ಗುರುಗಳು ನೋಡ್ಬೇಕಂತೆ ನಿನ್ನ ಅಂತ ಹೇಳಿ ಕರ್ಕೊಂಡು ಬರ್ತೀಯ ಅಂತ ಕೇಳ್ತಾರೆ. ಆಗ ಅವನು ಸರಿ ಅಯ್ಯೋ ಗುರುಗಳೇ ನೀವು ಹೇಳದ್ಮೇಲೆ ನಾನು ಕರ್ಕೊಂಡು ಬರಲ್ಲ ಅಂತ ಹೇಳಕ್ಕಾಗತ್ತೇನು, ನಿಮ್ಮ ಆಜ್ಞೆ ನನ್ನ ತಲೆ ಮೇಲೆ ಇಟ್ಕೊಳ್ತೀನಿ, ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಬಿಡ್ತಾನ. ಅವನು ಯಾರು ಆ ಹರಿ, ಖಂಡಿತ ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಹೋಗ್ತಾನೆ, ಹೋಗಿ ಅವನು ಕೂಗ್ತಾನೆ. ಆ ಕೃಷ್ಣ ಪರಮಾತ್ಮ ಮತ್ತೆ ನೂರಾರು ಹಸುಗಳನ್ನು ಹೊಡ್ಕೊಂಡು ಬರ್ತಾನೆ, ಅವನ ಜೊತೆಗಿರ್ತಾನೆ. ಅವನು ತಂದಂತಹ ರೊಟ್ಟಿಯನ್ನ ಇನ್ನೇನು ತಿಂತಾ ಇರ್ತಾನೆ. ಎರಡು ತುತ್ತು ತಿಂದ ಮೇಲೆ ಆ ಹರಿ ಕೇಳ್ತಾನೆ ಕೃಷ್ಣನ್, ಏನು ಅಂದ್ರೆ, ಕೃಷ್ಣ ಇವತ್ತು ನಮ್ಮ ಗುರುಗಳು ಹೇಳಿದ್ರಪ್ಪ ಏನಂತ ಅಂದ್ರೆ, ನನ್ನ ಜೊತೆಗೆ ನೀನು ಬರ್ಬೇಕಂತೆ, ಗುರುಗಳು ನಿನ್ನನ್ನ ನೋಡ್ಬೇಕು ಅಂತ ಅಂದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಏ ಹಾಗೆಲ್ಲ ಇಲ್ಲಪ್ಪ, ನಾನು ನಿನ್ನ ಸ್ನೇಹಿತ ಮಾತ್ರ, ನಾನು ಹಾಗೆ ಎಲ್ರಿಗೂ ಕೂಡ ಕಾಣಿಸೋದಿಲ್ಲ, ನಾನು ನಿನ್ನ ಸ್ನೇಹಿತ ಮಾತ್ರ, ನಿನಗೋಸ್ಕರ ನಾನು ಬಂದಿದ್ದೇನೆ, ನಿನ್ ಜೊತೆಗೆ ಮಾತ್ರ ಇರ್ತೇನೆ, ನಾನು ನಿಮ್ ಯಾರಿಗೂ ಕೂಡ ತೋರಿಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಆ ಹರಿ ಹೇಳ್ತಾನೆ, ಕೃಷ್ಣ ನಿನ್ ಬಗ್ಗೆ ನನಗೆ ಗೊತ್ತಾಗಿದ್ದೇನೆ ನಮ್ಮ ಗುರುಗಳಿಂದ ಅಪ್ಪ, ನಮ್ಮ ಗುರುಗಳು ಹೇಳಿದ್ದಕ್ಕೋಸ್ಕರವೇ ನೀನ್ ಯಾರು ನೀನ್ ಎಂಥವನು ಅಂತ ನನಗೆ ಗೊತ್ತಾಯ್ತು. ಆದ್ರಿಂದ ನೀ ನಮ್ ಗುರುಗಳ ದರ್ಶನಕ್ಕೆ ಬರಲೇಬೇಕು, ನಮ್ ಗುರುಗಳಿಗೆ ನಾನು ಹೇಳಿ ಬಂದ್ಬಿಟ್ಟಿದ್ದೇನೆ ಏನಂತ ಅಂದ್ರೆ, ನಾನು ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿದ್ದೇನೆ, ನೀನು ಬರಬೇಕು ಅಂತ ಹೇಳ್ತ. ತಕ್ಷಣ ಏನ್ ಮಾಡ್ತಾನೆ ಕೃಷ್ಣ, ಇಲ್ಲ ಇಲ್ಲ ಹಾಗೆಲ್ಲ ಆಗೋದಿಲ್ಲಪ್ಪ, ನಾನು ನಿನ್ ಜೊತೆ ಮಾತ್ರ ಇರ್ತೀನಿ ಅಂದಾಗ ಹರಿ ಏನ್ ಮಾಡ್ತಾನೆ ಗೊತ್ತಾ, ತಕ್ಷಣ ಕೃಷ್ಣನ ಕೈಯಲ್ಲಿದ್ದಂತಹ ರೊಟ್ಟಿಯನ್ನ ಕಿತ್ಕೊಂಡು ಬಿಡ್ತಾನೆ. ಆ ರೊಟ್ಟಿ ಕಿತ್ಕೊಳ್ತಾನೆ, ಬೆಣ್ಣೆ ಕಿತ್ಕೊಳ್ತಾನೆ, ಮೊಸರು ಕಿತ್ಕೊಳ್ತಾನೆ, ಇದೆಲ್ಲ ನಮ್ಮ ಗುರುಗಳದು, ನೀನ್ ನಮ್ಮ ಗುರುಗಳ ಹತ್ರ ಬರಲ್ಲ ಅಂದ್ರೆ ಇದನ್ನೆಲ್ಲ ಏನಕ್ಕೆ ತಿಂತ ಇದೀಯ ನೀನು, ಇದೆಲ್ಲ ನಮ್ಮ ಗುರುಗಳದು ನಾನು, ಆದ್ರಿಂದ ನಾನು ನಿನಗೆ ನಮ್ಮ ಗುರುಗಳಿಗೆ ದರ್ಶನ ಕೊಟ್ಟಿಲ್ಲ ಅಂದ್ರೆ ಗುರುಗಳು ವಸ್ತು ಉಪಯೋಗಿಸೋಕ್ಕೂ ನಿನಗೆ ಅಧಿಕಾರ ಇಲ್ಲ, ಆದ್ರಿಂದ ಇದೆಲ್ಲ ನೀನ್ ತಿನ್ಬಾರ್ದು ಅಂತ ಪಕ್ಕದಲ್ಲಿ ಇಟ್ಕೊಳ್ತಾನೆ. ಆಗ ಹೇಳ್ತಾನೆ ಕೃಷ್ಣ, ಇಲ್ಲಪ್ಪ ನನ್ನ ದರ್ಶನ ಮಾಡಬೇಕು ಅಂತ ಸಾವಿರಾರು ವರ್ಷಗಳು ಆ ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸನ್ನ ಮಾಡ್ತಾರೆ, ಆದ್ರೂ ನಾನು ಅವ್ರಿಗೆ ದರ್ಶನ ಕೊಡೋದು ಕಷ್ಟ,
ನೀನು ಈಗ ತಕ್ಷಣ ನೀನು ಗುರುಗಳಿಗೆ ದರ್ಶನ ಕೊಡು ಅಂದ್ರೆ ನಾನು ಹೆಂಗ್ ಕೊಡ್ಲಿ ಅಂತ ಹೇಳಿದಾಗ, ಆಗ ಹರಿ ಏನ್ ಹೇಳ್ತಾನೆ ಗೊತ್ತಾ, ಕೃಷ್ಣ ನನಗೆ ಅವರು ತಪಸ್ಸನ್ನ ಮಾಡಿ ನಿನ್ನನ್ನು ಪಡಿತಾರೆ ಅನ್ನೋದು ನನಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಬರೀ ನಮ್ಮ ಗುರುಗಳ ಸೇವೆಯನ್ನ ಮಾಡಿದ್ದೇನೆ, ನಮ್ಮ ಗುರುಗಳ ಸೇವೆಯನ್ನ ಮಾಡಿದ್ದೇನೆ, ನನ್ನ ಗುರುಗಳ ಸೇವೆಯನ್ನ ಮಾಡಿದ್ದಕ್ಕಾಗಿಯೇ ನಿನ್ನಗೆ ನಿನ್ನ ದರ್ಶನ ನನಗೆ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಗುರು ಸೇವೆಯಲ್ಲಿಯೇ ಆ ಸಾವಿರಾರು ವರ್ಷದ ತಪಸ್ಸು ಅವರ ಪಾದದೊಳಗೆ ಇದೆ ಅಂತ ಆಯ್ತು. ನೀನೇನ್ ಹೇಳಿದೆ, ಸಾವಿರಾರು ವರ್ಷಗಳು ತಪಸ್ಸು ಮಾಡಿದ್ರೆ ದರ್ಶನ ಆಗುತ್ತೆ ಅಂತ ಹೇಳಿದಿಲ್ಲ, ನಾನು ಮಾಡಿರೋದು ಬರೀ ನಮ್ಮ ಗುರುಗಳು ಹೇಳಿರೋ ಮಾತನ್ನು ದನ ಕಾಯಿ ಅಂತ ಹೇಳಿದರೆ ದನ ಕಾಯ್ಕೊಂಡಿದ್ದೀನಷ್ಟೆ. ಅಂದ್ರೆ ಇದರಿಂದ ಏನಾಯ್ತು, ನಮ್ಮ ಗುರುಗಳ ಹತ್ತಿರ ಸಾವಿರ ವರ್ಷಗಳ ತಪಸ್ಸಿನ ಫಲ ಇದೆ ಅಂತ ಆಯ್ತು, ನೀನ್ ದರ್ಶನ ಕೊಡಬೇಕು ಅಂದಾಗ ಕೃಷ್ಣ ಒಪ್ಪೋದಿಲ್ಲ, ಇಲ್ಲ ಅಂತ ಹೇಳಿದಾಗ ಆ ಬೋಂಧುವಿಗೆ ಸಿಟ್ಟು ಬಂದು ಬಿಡುತ್ತೆ. ಯಾರ ಮೇಲೆ? ಕೃಷ್ಣನ ಮೇಲೆ, ಭಗವಂತನ ಮೇಲೆ ಭಕ್ತ ಸಿಟ್ಟು ಮಾಡ್ಕೊಳ್ತಾನೆ. ತಕ್ಷಣ ಏನ್ ಮಾಡ್ತಾನೆ, ಆ ರೊಟ್ಟಿಯೆಲ್ಲ ಇಟ್ಕೊಳ್ತಾನೆ, ಗಂಟನ್ನ ಕಟ್ಕೊಳ್ತಾನೆ ಮಧ್ಯಾಹ್ನದ ಬಿಸಿಲು. ಆಗ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ, ನನಗೂ ನಿನಗೂ ಇನ್ ಮುಂದೆ ನಾನು ಕರೆದ್ರೂ ನೀನ್ ಬರಬೇಡ, ನಿನ್ನನ್ನು ನೋಡೋದು ಇಲ್ಲ ಅಂತ ಅಂದುಕೊಂಡು ತನ್ನ ತಲೆ ಮೇಲೆ ರೊಟ್ಟಿ ಗಂಟನ್ನ ಇಟ್ಕೊಳ್ತಾನೆ, ತನ್ನ ಹಸುವನ್ನು ಹೊಡ್ಕೊಂಡು ಅವನು ಹೋಗೋದಿಕ್ಕೆ ಶುರು ಮಾಡ್ತಾನೆ. ಆ ಹೋಗೋದಿಕ್ಕೆ ಶುರು ಮಾಡಿದಾಗ ಆ ಭಗವಂತನ ಅಂತಃಕರಣಕ್ಕೆ ಎಷ್ಟು ನೋವಾಗುತ್ತೆ ಅಂದ್ರೆ, ನೋಡಿ, ಒಬ್ಬ ನಿಜಭಕ್ತನು ತನ್ನಿಂದ ದೂರ ಆಗ್ತಾನೆ ಅಂದ್ರೆ ಭಗವಂತನಿಗೆ ದುಃಖ ಆಗುತ್ತಂತೆ. ಆ ಜ್ಞಾನದೇವ ಮಹಾರಾಜರು ವಿಠಲನ ಮುಂದೆ ನಿಂತು ಹೇಳ್ತಾರೆ, ವಿಠೋಬ, ನಾನು ಬಂದು ಅವತಾರ ಮಾಡಿದಂತಹ ಸಮಯ ಆಯ್ತಪ್ಪ, ನಾನು ಆಯ್ತು 21ನೇ ವರ್ಷ ಅವರಿಗೆ ನಾನಿನ್ನ ಮುಕ್ತನಾಗ್ತೀನಿ ಅಂತ ಹೇಳಿದಾಗ ಸಾಕ್ಷಾತ್ತಾಗಿ ವಿಠಲನು ಹೇಳ್ತಾನೆ, ನಿಂತು ಪ್ರತ್ಯಕ್ಷನಾಗ್ಬಿಟ್ಟು ಅವರ ಕೆನ್ನೆ ಹೀಗಂತನಂತೆ, ಜ್ಞಾನೋಬ ಇನ್ ಎಂಥ ವಯಸ್ಸಾಗಿದೆ ಅಂತ ನಿನ್ಗೆ ಹೋಗ್ತೀನಿ ಅಂತೀಯಪ್ಪ, ನಂಗೆ ಯಾಕಿಷ್ಟು ದುಃಖ ಕೊಡ್ತೀಯ ಅಂತ ಕೇಳ್ತಾನೆ. ಆ ಜ್ಞಾನದೇವರು ಸಮಾಧಿ ಮಂದಿರದೊಳಗೆ ಇಳಿಬೇಕಾದ್ರೆ ವಿಠಲ ಒಂದು ಕೈಯನ್ನ ಹಿಡ್ಕೊಂಡಿರ್ತಾನಂತೆ, ಒಂದು ಕೈಯನ್ನ ಏಕನಾಥ ಮಹಾರಾಜರು ಹಿಡ್ಕೊಂಡಿರ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿವೃತ್ತಿ ದೇವರು ಅವರ ಅಣ್ಣ ನಿವೃತ್ತಿ ದೇವರು ಹಿಡ್ಕೊಂಡಿರ್ತಾರೆ. ಪಾಂಡುರಂಗ ದುಃಖದಿಂದ ಜ್ಞಾನದೇವರನ್ನ ಕಳಿಸ್ಕೊಡ್ತಾನೆ. ಹಾಗೆ ಒಬ್ಬ ಭಕ್ತ ನಿಜಭಕ್ತನು ದೂರ ಆಗ್ತಾನೆ ಅಂದ್ರೆ ಭಗವಂತನಿಗೆ ದುಃಖವನ್ನ ತಡ್ಕೊಳಕ್ ಆಗೋದಿಲ್ವಂತೆ. ಆಗ ತಕ್ಷಣ ಬೋಂದು ಹಸುನ್ ಕರ್ಕೊಂಡು ಹೋಗ್ತಿರ್ತಾನೆ, ಕೃಷ್ಣ ಓಡೋಡಿ ಓಡೋಡಿ ಹೋಗ್ತಾನಂತೆ. ಆ ಕೃಷ್ಣ ಓಡ್ಬೇಕಾದ್ರೆ ಅವನ್ ಹಾಕೊಂಡಂತಹ ಆಭರಣಗಳು ಒಂದೊಂದು ಅಲ್ಲಲ್ಲೇ ಬಿದ್ದು ಹೋಗುತ್ತಂತೆ, ನವಿಲುಗರಿ ಸೊಟ್ಟ ಆಗುತ್ತಂತೆ, ಆ ಕಿರೀಟ ಸ್ವಲ್ಪ ಚೊಟ್ಟ ಆಗುತ್ತಂತೆ. ಆದ್ರೂ ಓಡ್ ಹೋಗಿ ಆ ಹರಿಯ ಹೆಗಲನ್ನ ಏರಿ ಕೃಷ್ಣ ಪರಮಾತ್ಮ ಕುತ್ಕೊಳ್ತಾನಂತೆ. ಹರಿಯ ಹೆಗಲನ್ನ ಏರಿ ಕೃಷ್ಣ ಪರಮಾತ್ಮ ಕುತ್ಕೊಳ್ತಾನಂತೆ. ಆಗ ಆ ಬೋಂಧುವಿಗೆ, ಆ ಹರಿಗೆ ಕೃಷ್ಣ ಹೇಳ್ತಾನೆ, ನೀನ್ ಎಲ್ಲಿ ಕರ್ಕೊಂಡು ಹೋಗ್ತೀಯ ಕರ್ಕೊಂಡು ಹೋಗಪ್ಪ, ನಾನ್ ನಿನ್ ಜೊತೆಗೆ ಬರ್ತೀನಿ ಅಂತ, ನಾನ್ ನಿನ್ ಜೊತೆಗೆ ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಖುಷಿ ಖುಷಿಯಾಗಿ ಹಸುವನ್ನು ಹೊಡ್ಕೊಂಡು ಹೋಗ್ತಾನೆ. ಇತ್ತ ಗುರುಗಳು ಆಶ್ರಮದ ಹೊರಗಡೆಗೆ ಕಾಯ್ಕೊಂಡಿದ್ದಾರಂತೆ. ಯಾಕೆ ಅಂದ್ರೆ, ನನ್ನ ಶಿಷ್ಯ ಖಂಡಿತವಾಗ್ಲೂ ಕೂಡ ಇಂದು ನನಗೆ ಭಗವಂತನ ದರ್ಶನ ಮಾಡಿಸ್ತಾನೆ ಅಂತ ನೋಡ್ತಾರೆ. ನೋಡ್ತಾ ಇರ್ಬೇಕಾದ್ರೆ ಸಂಜೆ ಸಮಯ ಆಗುತ್ತೆ, ಆ ಹಸುವಿನ ಧೂಳನ ಕಣಗಳು ಆಕಾಶದಲ್ಲಿ ಕಾಣಿಸುತ್ತೆ. ಹೋ, ಹಸುಗಳು ಬರ್ತಾ ಇದೆ ಅಂತ ಅಂದುಕೊಳ್ತಾರೆ ಗುರುಗಳು. ಆ ಗುರುಗಳು ಬಂದಾಗ ಮಧ್ಯದಲ್ಲಿ ನೋಡ್ತಾರೆ, ಆ ಬೋಂಧುವಿನ ಹೆಗಲಿನ ಮೇಲೆ ಸಾಕ್ಷಾತ್ತಾಗಿ ಪರಮಾತ್ಮನು ಕುಳಿತುಕೊಂಡು ವೇಣುವನ್ನು ಊದ್ತಾ ಬರ್ತಾ ಇದ್ದಾನಂತೆ. ವೇಣುಗಾನವನ್ನ ಮಾಡ್ತಾ ಬರ್ತಾ ಇದ್ರೆ ಆ ದೃಶ್ಯವನ್ನ ನೋಡಿ ಗುರುಗಳು ಒಮ್ಮೆಲೆನೆ ಆನಂದದಿಂದ ಕಣ್ಣೀರನ್ನ ಹಾಕಿ ನೆಲದ ಮೇಲೆ ಧಪ್ ಅಂತ ಬಿದ್ದು ಬಿಟ್ರಂತೆ. ನೆಲದ ಮೇಲೆ ಕಣ್ಣೀರನ್ನ ಹಾಕ್ತಾ ಕೆಳಗಡೆ ಬಿದ್ದು ಬಿಟ್ರು. ಬಿದ್ದು ಒಂದು 2 ನಿಮಿಷ ಆದ್ಮೇಲೆ ಕಣ್ಣನ್ನ ಬಿಟ್ಟು ನೋಡ್ತಾರೆ, ಅವರ ಕಣ್ಣೆದುರಿಗೆ ಸಾಕ್ಷಾತ್ತಾಗಿ ಪರಮಾತ್ಮನು ನಿಂತಿದ್ದಾನೆ. ಕೃಷ್ಣ ಪರಮಾತ್ಮನು ಭಾಗವತದಲ್ಲಿ ಹೇಗೆ ಅವನ ರೂಪವನ್ನ ವರ್ಣನೆ ಮಾಡಿತ್ತೋ ಆ ರೂಪದಿಂದ ಕೃಷ್ಣ ಪರಮಾತ್ಮನು ಅವರ ಕಣ್ಣೆದುರಿಗೆ ನಿಂತಿದ್ದಾನಂತ. ನಿಂತಾಗ ತಕ್ಷಣವೇ ಅವರು ಭಗವಂತನಿಗೆ ಕೈ ಮುಗಿತಾರೆ. ಕೈ ಮುಗಿದು ಪಕ್ಕದಲ್ಲಿರುವಂತಹ ಆ ಹರಿಯನ್ನ ನೋಡ್ತಾರೆ, ಬೋಂಧುವನ್ನ ನೋಡ್ತಾರೆ. ಮೊದಲು ನೋಡಿ ಗುರುಗಳು ಭಗವಂತನಿಗೆ ನಮಸ್ಕಾರ ಮಾಡ್ಲಿಲ್ವಂತೆ. ತಕ್ಷಣ ಅವರು ಎದ್ದವರೇ ಆ ಹರಿಯ ಕಾಲನ್ನ ಹಿಡಿದು ಗಟ್ಟಿಯಾಗಿ ಹಿಡಿದು ನಮಸ್ಕಾರವನ್ನ ಮಾಡಿದ್ರು. ಯಾರು? ಗುರುಗಳು ಶಿಷ್ಯನ ಕಾಲಿಗೆ ಗಟ್ಟಿಯಾಗಿ ಹಿಡಿದು ನಮಸ್ಕಾರ ಮಾಡ್ತಾರಂತೆ. ಮಾಡಿಬಿಟ್ಟು ಹೇಳ್ತಾರೆ,
ನಿನ್ನಿಂದ ಇವತ್ತು ನನಗೆ ಭಗವಂತನ ದರ್ಶನವಾಯಿತು ಅಂತ. ನಿನ್ನಿಂದ ನನಗಿವತ್ತು ಭಗವಂತನ ದರ್ಶನವಾಯಿತು ಅಂತ ಹೇಳಿ ಆ ಕೃಷ್ಣನ ಕಾಲನ್ನ ನಂತರ ಎರಡನೇ ಬಾರಿಗೆ ಆ ಕೃಷ್ಣನ ಕಾಲನ್ನ ಹಿಡಿತಾರಂತ. ನೋಡಿ, ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಆ ಗುರುಗಳು ಆ ಕಣ್ಣೀರನ್ನು ಸುರಿಸ್ತಾರೆ, ಭಗವಂತನನ್ನು ಅಪ್ಪಿಕೊಳ್ತಾರೆ. ಆಗ ಕೃಷ್ಣ ಹಾಗೂ ಗುರುಗಳು ಭಗವಂತನು ಆ ಹರಿಯ ತಲೆಯ ಮೇಲೆ ಕೈಯನ್ನ ಇಡ್ತಾರಂತೆ. ನಂತರ ಗುರುಗಳು ಆ ಹರಿಯನ್ನ ಅಪ್ಪಿಕೊಳ್ತಾರಂತೆ. ಯಾರಪ್ಪ ನಿನಗೆ ಬೋಂದು ಅಂತ ಹೇಳಿದ್ದು, ನೀನು ನಿಜವಾಗ್ಲೂ ಕೂಡ ಶ್ರೇಷ್ಠ ಭಕ್ತ, ನೀನು ಭಗವಂತನ ನಿಜವಾದ ಭಕ್ತ. ನಾವೆಲ್ಲ ಹೇಳ್ಕೊಳ್ತೇವೆ ನಾನು ಭಗವಂತನ ಭಕ್ತ ಅಂತ, ಆದ್ರೆ ಭಗವಂತನು ನಿನ್ನ ಮೇಲೆ ಕೃಪೆ ಇಟ್ಟಿದ್ದಾನಪ್ಪ, ನಿಜವಾದ ಭಕ್ತ ನೀನು ಅಂತ ಆ ಬೋಂದುವನ್ನು ಅಪ್ಪಿಕೊಳ್ತಾರಂತೆ. ನೋಡಿ, ಈ ಒಂದು ಕಥೆ ಯಾವುದೋ ಬಹಳ ಹಿಂದೆ, ನೂರಾರು ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತಹ ಕಥೆಯಲ್ಲ. ಇದು ಸುಮಾರು 60-70 ವರ್ಷಗಳ ಹಿಂದೆ ವೃಂದಾವನದಲ್ಲಿ ನಡೆದಂತಹ ಈ ಹರಿಯ ಕಥೆ. ಆ ಗುರುಗಳ ಆಶ್ರಮದಲ್ಲಿ ಈಗಲೂ ನಾವು ವೃಂದಾವನಕ್ಕೆ ಹೋದಾಗ ಆ ಹರಿಯ ಒಂದು ಆಶ್ರಮವನ್ನ, ಗಿರಿಧರ ಮಹಾರಾಜ ಆಶ್ರಮವನ್ನು ನೋಡಬಹುದು, ಆ ಹರಿ ಓಡಾಡಿದಂತಹ ಜಾಗವನ್ನು ನೋಡಬಹುದು, ಆ ಭಗವಂತನು ಬಂದು ನಿಂತಹ ಜಾಗವನ್ನು ನೋಡಬಹುದು. ಏನಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಭಗವಂತನು ಬೇಕು, ನಾವು ಎಷ್ಟು ಒಂದು ನಿಷ್ಕಲ್ಮಷ ಭಾವದಿಂದಿರ್ಬೇಕಪ್ಪ, ನಮಗೆ ಎಷ್ಟು ತಿಳುವಳಿಕೆ ಇದ್ರೂ ಕೂಡ ಭಗವಂತನ ಸಮೀಪಕ್ಕೆ ಹೋದಾಗ ಒಂದು ಹುಡುಗನಂತೆ, ಚಿಕ್ಕ ಹುಡುಗನಂತೆ, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೆ. ಭಗವಂತ ಯಾವಾಗ ನಮಗೆ ಕಾಣ್ತಾನೆ ಅಂದ್ರೆ, ನಮ್ಮ ಒಂದು ಮಮಭಾವವನ್ನ, ನನ್ನದು ಅನ್ನುವ ಭಾವ, ನಾನು ಅನ್ನುವ ಭಾವ, ನಾನು ಇಂಥದ್ದನ್ನು ಓದಿದ್ದೀನಿ ಎಲ್ಲಾ ಪಾಂಡಿತ್ಯವನ್ನು ಪಕ್ಕದಲ್ಲಿ ಎಸೆದಾಗ, ನಾನೊಂದು ಮಗುವಿನ ತರಹ ಬುದ್ಧಿಯನ್ನ ಮನಸ್ಸನ್ನ ಇಟ್ಟುಕೊಂಡಾಗ ಭಗವಂತನು ನಮಗೆ ಕಾಣ್ತಾನಂತೆ. ಅಂತಹ ಆ ಹರಿಯ ದಿವ್ಯ ಕಥೆ, ಭಗವದ್ ಗುರುವಿಗೆ ಶಿಷ್ಯನು ಭಗವಂತನನ್ನ ತೋರಿಸಿದಂತಹ ಕಥೆ, ಅದ್ಭುತವಾದ ಕಥೆ. ಆದ್ರಿಂದ ತಾವೆಲ್ಲರೂ ಕೂಡ ಭಗವಂತನು ಬೇಕು ಅಂತ ಹೃದಯದಲ್ಲಿ ಮಾಡಿಕೊಂಡ್ರೆ ಸಾಕು, ಆ ಭಗವಂತನು ನಮಗೆ ಸಿಗ್ತಾನೆ. ಅಂತಹ ಭಗವತ್ ಪ್ರಾಪ್ತಿಗೆ ನಾವೆಲ್ಲರೂ ಪ್ರಯತ್ನ ಪಡೋಣ, ಆ ಹರಿಯ ಕಥೆಯನ್ನು ಆಗಾಗ ನಾವು ಕೇಳೋಣ ಅಂತ ಹೇಳ್ತಾ ಈ ಒಂದು ವಿಷಯವನ್ನ ಓದ್ತಾ ಇದ್ದೆ. ಆ ಓದಬೇಕಾದ್ರೆ ನಿಜವಾಗ್ಲೂ ಆ ಒಂದು ಭಕ್ತಮಾಲದ ಈ ಕಥೆ ಎಷ್ಟು ಹೃದಯಕ್ಕೆ ಮುಟ್ಟಿತು ಅಂದ್ರೆ, ಎಂತಹ ಶಿಷ್ಯ, ಎಂತಹ ಗುರು, ಎಂತಹ ಭಗವಂತ, ಹೇಗೆ ದರ್ಶನ ಕೊಟ್ಟ ನಮಗದು. ಇಚ್ಛೆ ಬೇಕಷ್ಟೇ, ನಾನು ಭಗವಂತನ ಪಡಿಬೇಕು ಅನ್ನೋ ಇಚ್ಛೆ ಬೇಕು. ಆ ಇಚ್ಛೆ ಇದ್ರೆ ಖಂಡಿತ ಭಗವಂತನು ನಮಗೆ ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಾ ಈ ವಿಷಯವನ್ನು ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣೆ.